ಸಿದ್ಧಾಂತ, ನೀನ್ ನೋಡಿದ್ರೆ ಆ ಬಡವ್ರ ಮನೆ ಹುಡುಗಿಗೆ ಮನ್ಸು ಕೊಟ್ಟಿದ್ಯಾ, ನಿಮ್ಮಮ್ಮ ನೋಡಿದ್ರೆ ಮನಸ್ ಮುಖ್ಯನೇ ಅಲ್ಲ, ಚಿನ್ನ ಹೊದ್ಕೊಂಡಿರೋ ಚಿನ್ನದ ಗಣಿನೇ ನನ್ನ ಸೊಸೆ ಆಗ್ಬರ್ಬೇಕು ಅಂತಾಳೆ. ಇಂಥದ್ರಲ್ಲಿ ಏನ್ ಮಾಡ್ಬೇಕು ಅಂತಿದ್ಯಪ್ಪ? ಅದೇ ಗೊತ್ತಾಗ್ತಿಲ್ಲ ಡ್ಯಾಡ್. ಆದ್ರೆ ನನ್ಗೆಲ್ಲ ಗೊತ್ತಾಗೋಯ್ತು. ಎಲ್ಲ ಗೊತ್ತಾಗೋಯ್ತಾ? ಇದ್ರಲ್ಲಿ ನನ್ ತಪ್ಪೇನು ಇಲ್ಲ ನನ್ ಲಕ್ಷ್ಮಿ, ಎಲ್ಲ ನಿನ್ ಮಗಂದೇ. ಹಲೋ, ಹಾಯ್, ಬಾಯ್ ಬಾಯ್. ನಾನ್ ಟಾಕ್ ಮಾಡಿದ್ದು ನನ್ನ ಸಣ್ಣ ವಿಷಯ ಅಲ್ಲ. ಸಿದ್ಧಾರ್ಥ ಈ ಔಸ್ ಬಿಟ್ಟು ಹೋಗೋ ವಿಷಯನ ನಾಳೆ ಪೂಜೆ ಆಗೋವರೆಗೂ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲೇ ದನ, ಅದು ಪೋಸ್ಟ್ ಮಾರ್ಟಮ್ ಅಲ್ವೇ, ಪೋಸ್ಟ್ ಪೋನು. ನಾನು ಸೇಮ್ ಟು ಸೇಮೆಟ್ ಎಲ್ಲಿದ್ದು. ಹೌದು ಮೈಸನ್, ನಂಗೇನೋ ಮ್ಯಾಟ್ರ್ ಗೊತ್ತಾಗ್ತಾ ಇಲ್ಲ ಅಂದಲ್ಲ, ವಿಚ್ ಮ್ಯಾಟರ್? ಅದೇ ಮಮ್ಮಿ, ಅಣ್ಣನ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಥ್ಯಾಂಕ್ ಯು. ಅಕ್ಷರ ಅವ್ಳ ಗಂಡ ಬಂದು ಕಾಂಪ್ರಮೈಸ್ ಮಾಡಿಸ್ತಾರೆ ಅಂತ ಸಿದ್ಧಾರ್ಥ್ ಡೇವಿಡ್ನ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾಳೆ. ಅಯ್ಯೋ, ಅಳಿಯಂದ್ರೆ ಬರ್ತಾರೋ ಇಲ್ವೋ ಅನ್ನೋದೇ ದೊಡ್ಡ ಮಿನಿಸ್ಟ್ರಿ ಆಗ್ಬಿಟ್ಟಿದೆಪ್ಪ. ಅಯ್ಯೋ, ಅದು ಮಿನಿಸ್ಟ್ರಿ ಅಲ್ವೇ, ಮಿಸ್ಟ್ರಿ. ಅದನ್ನೇ ನಾನು ಟೆಲ್ಲಿದ್ದು. ಹೇಗೋ ಇವ್ರ ಗಲಾಟೆ ಮುಗ್ದೋದ್ರೆ ನನ್ನ ಸನ್ ಮ್ಯಾರೇಜ್ ಡೇಟನ್ನ ಫಿಕ್ಸಿಂಗ್ ಮಾಡಿಸ್ಬಿಡ್ತೀನಪ್ಪ. ಹೌದು ರೀ, ನೀವು ಬಂದ್ರೇ ಸರಿ ಹೋಗೋದು, ಅವರಿಬ್ರು ನಿಮ್ಮ ಮಾತನ್ನ ಮಾತ್ರ ಕೇಳ್ತಾರೆ. ಅದಕ್ಕೆ ನೀವು ಬೇಗ ಬನ್ನಿ. ಸರಿ, ನಾನು ಕಾಯ್ತಾ ಇರ್ತೀನಿ. ಅಕ್ಕ, ನನ್ನ ಮೇಲೆ ಇನ್ನೂ ಕೋಪ ಇದೆಯಾ? ಇಷ್ಟೊತ್ತು ಇತ್ತು, ಈಗಷ್ಟೇ ನಿಮ್ಮ ಭಾವನ ಜೊತೆ ಮಾತಾಡಿದ್ನಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಇಂಥ ಸಿಚುಯೇಷನ್ ಹ್ಯಾಂಡಲ್ ಮಾಡೋದು ಅವಳಿಂದ ಮಾತ್ರ ಸಾಧ್ಯ ಅನ್ಸುತ್ತೆ. ತಗೊಳ್ಳಿ, ಇದೇ ಸಂತೋಷಕ್ಕೆ ಈ ಜ್ಯೂಸ್ ಕುಡೀರಿ. ಬೇಡ ಚಿನ್ನು, ನಾಳೆ ಭೀಮನ ಅಮಾವಾಸ್ಯ ವ್ರತಕ್ಕೆ ಉಪವಾಸ ಇದ್ದೀನಿ. ಬೇಡ. ಭೀಮನ ಅಮಾವಾಸ್ಯ ವ್ರತದ ಬಗ್ಗೆ ಇಂಟರ್ನೆಟ್ನಲ್ಲಿ ಎಲ್ಲ ರೆಫರ್ ಮಾಡಿದ್ದೀನಿ. ಈ ಟೈಮಲ್ಲಿ ಜ್ಯೂಸ್ ಕುಡಿಬೋದು, ಯಾವುದೇ ಅಪಚಾರ ಇಲ್ಲ. ನೀವು ಬೇಡ ಅನ್ನೋದಕ್ಕೆ ಚಾನ್ಸ್ ಇಲ್ಲ. ತಗೊಳ್ಳಿ. ಬೇಡ ಅಂದರೆ ಕೇಳೋದೇ ಇಲ್ಲ ಅಲ್ಲ ಚಿನ್ನು ನೀನು. ತಗೊಳ್ಳಿ. ಒಂದೊಂದ್ಸಲ ನಂಗೆ ಅನ್ಸತ್ತೆ ಇವರು ನಿನ್ನನ್ನು ತಮ್ಮ ಏಜೆಂಟ್ ಮಾಡಿಕೊಂಡು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ. ಇವರು ಅಷ್ಟೇ, ಯಾವಾಗಲೂ ನನ್ನನ್ನು ಇದೇ ವಿಷಯಕ್ಕೆ ಬೈತಾ ಇರ್ತಾರೆ. ಈಗಲೂ ಅದನ್ನೇ ಕೇಳಿದ್ರು, ಊಟ ಮಾಡ್ದ ಇಲ್ವಾ, ನೀರು ಕುಡ್ದ ಇಲ್ಲ ಅಂತ ಕೇಳ್ತಾ ಇದ್ರು. ಚಿನ್ನು, ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ. ಅವರನ್ನು ಗಂಡನಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ದೀಪ ವೃತ ಮುಗಿಯೋವರೆಗೂ ಆರದೆ ಇರೋ ಹಾಗೆ ನೋಡ್ಕೋಬೇಕಂತೆ. ಅಂದ್ರೆ ನಮ್ಮ ದಾಂಪತ್ಯ ಚೆನ್ನಾಗಿರತ್ತಂತೆ. ನಿನ್ಗೆ ಗೊತ್ತಲ್ಲ ಚಿನ್ನು, ಇವ್ರು ನನ್ನ ಕೈ ಹಿಡಿಬೇಕಾದ್ರೆ ನಾನು ಎಂಥ ಪರಿಸ್ಥಿತಿಯಲ್ಲಿದ್ದೆ ಅಂತ. ಇವ್ರು ನನ್ನನ್ನು ಸಂತೋಷವಾಗೇ ನೋಡ್ಕೊಳ್ತಾರೆ ಚಿನ್ನು, ಆದರೆ ಆ ಸಂತೋಷನೇ ಒಂದೊಂದ್ಸರಿ ಭಯ ಹುಟ್ಟಿಸುತ್ತೆ. ಅಕಸ್ಮಾತ್ ಏನಾದರೂ ಆಗೋಗ್ಬಿಟ್ರೆ, ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಅವ್ರ ಮೇಲೆ ಬಿದ್ದು ಅವ್ರ ಪ್ರೀತಿ ಕಡಿಮೆ ಆಗ್ಬಿಟ್ರೆ ಅಂತ ಭಯ ಆಗ್ತಾ ಇರತ್ತೆ. ಅಕ್ಕ, ನಾನು ಇರುವಾಗ ಯಾಕೆ ಹೆದರ್ಕೊಂತೀರಾ? ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ನೀವೇ ನನ್ನ ಪ್ರಪಂಚ. ನಿಮಗೋಸ್ಕರ ನಾನು ಯಾರು ರಿಸ್ಕ್ ಬೇಕಾದ್ರೂ ತಗೊತೀನಿ. ನನಗೆ ನಿಮ್ಮ ಸಂತೋಷನೇ ಮುಖ್ಯ. ನಾನಿರೋವರೆಗೂ ನಿಮ್ಮ ಜೀವನದಲ್ಲಿ ಯಾವ ತೊಂದರೆ ಆಗದಿರೋಗೆ ನಾನು ನೋಡ್ಕೊತೀನಿ.
ಭಾವ ಸಿಕ್ಕಿರೋದಕ್ಕೆ ನೀವು ಲಕ್ಕಿ ಅಂತ ಹೇಳ್ಬಿಡಿ, ನಿಮ್ಮಂತ ಹೆಂಡತಿ ಸಿಕ್ಕಿರೋದಕ್ಕೆ ಅವ್ರು ಲಕ್ಕಿ ಅಂತ ಹೇಳಿ. ಟೆಲ್ ಮೈ ಸನ್, ನಿನ್ ಮ್ಯಾರೇಜ್ನ ಬೆಂಗಳೂರು ಪ್ಯಾಲೇಸ್ ಅಲ್ಲಿ ಮಾಡ್ಬೇಕು ಅಥವಾ ಕ್ರಿಕೆಟ್ ಓಪನಿಂಗ್ ಸ್ಟೇಡಿಯಂ ಅಲ್ಲಿ ಫುಲ್ ಪೆಂಡಲ್ ಹಾಕಿ ಮಾಡ್ಬೇಕು? ಟೆಲ್ ಮಿ ಮೈ ಸನ್. ಮಮ್ಮಿ, ನೀವ್ ಯಾಕೆ ನನ್ನ ಮದುವೆ ಬಗ್ಗೆ ಈಗಲೇ ಯೋಚನೆ ಮಾಡ್ತಾ ಇದ್ದೀರಾ? ವೈ ಬಿಕಾಸ್ ನನ್ಗೆ ವಯಸ್ಸಾದ್ಮೇಲೆ ನಿನಗೆ ಮ್ಯಾರೇಜ್ ಮಾಡಿಸಿ ಬ್ಯಾಂಕಿಂಗ್ ಅಲ್ಲಿರೋ ಒಡವೆನೆಲ್ಲ ವೇರ್ ಮಾಡಿಕೊಂಡು ಶೋ ಆಫ್ ಕೊಡೋದಿಕ್ಕಾಗತ್ತಾ? ಅಂದ್ರೆ ನೀನ್ ನಿನ್ ಒಡವೆನ ಮೈ ತುಂಬ ಹಾಕೊಂಡು ಫೋಟೋ ಫೋಸ್ ಕೊಡಕ್ಕೆ ಅಂತಾನೆ ನಿನ್ ಮಗನ ಮದುವೆ ಮಾಡ್ತಾ ಇದೀಯಾ? ದೆನ್ ವಾಟ್, ಜ್ಯುವೆಲರಿಸ್ ತಗೊಳ್ಳೋದು ಲಾಕರ್ ಇಟ್ಟು ತುಕ್ಕಿಡಲಿ ಅಂತಾನ? ಸಿಮೇಸನ್ ರಿಚೆಸ್ಟ್ ಅಂಡ್ ಬಿಗ್ಗೆಸ್ಟ್ ಫ್ಯಾಮಿಲಿಯಿಂದ ಒಂದು ಗರ್ಲ್ನ ತಂದು ನಿನಗೆ ಮ್ಯಾರೇಜ್ ಮಾಡೋವರೆಗೂ ನನಗೆ ಸಮಾಧಾನನೇ ಇರೋದಿಲ್ಲ. ಮಮ್ಮಿ, ಈ ಶ್ರೀಮಂತರ ಮನೆ ಹುಡುಗಿನೇ ಮದುವೆ ಆಗಬೇಕು ಅನ್ನೋ ಹಠ ಯಾಕೆ? ವೈ ಬಿಕಾಸ್ ಈ ಪೂರ್ ಗರ್ಲು ಈ ಬಿಗ್ಗೋಸ್ಗೆ ಡಾಟರ್ ಇನ್ ಲಾಗ್ ಬಂದರೆ ಮೂರು ಕಾಸಿನ ಕಿಮ್ಮತ್ತು ಇರೋದಿಲ್ಲ. ಉದಾಹರಣೆಗೆ ಧನಲಕ್ಷ್ಮಿ, ಐ ಮೀನ್ ನಾನು, ಈಗಲೂ ನನ್ನ ಲೌಡ್ ಸ್ಪೀಕರ್ ಅತ್ತೆ ನನ್ನನ್ನು ಸರ್ವೆಂಟ್ ಥರ ಬೆಂಡ್ ಮಾಡೋದಕ್ಕೆ ನೋಡ್ತಾರೆ. ಅದಕ್ಕೆ ನನ್ನ ಸೊಸೆ ಆಗೋಳು ದೊಡ್ಡ ಹೌಸಿಂದ ಬರಬೇಕು ಅಂತ ನಂಗೆ ತುಂಬ ಇಷ್ಟ. ಎಲ್ರಿಗೂ ಅವ್ರವ್ರ ಆಸೆನೇ ಮುಖ್ಯ ಆಗಿದೆ ಹೊರತು ನನ್ನ ಆಸೆನ ಕೇಳಕ್ಕೆ ಯಾರೂ ಇಲ್ಲ. ಮೈ ಸ್ವೀಟ್ ಸನ್, ಸಮ್ ಟೆಲ್. ನನ್ ಸನ್ಗೆ ತಾಜ್ಗೆ ಆಗ್ತಿದೆ ಅನ್ಸುತ್ತೆ. ಮಿಸ್ ಖುಷಿ ಫ್ರಮ್ ಬಿಜಾಪುರ್. ಎಸ್ ಸರ್. ಖುಷಿ, ಎಂತ ಗತಿ ಬಂದ್ ನಿನ್ಗೆ? ಕನ್ಸ್ ನಗು ಅವನಿಗೆ ಎದ್ರುಗಡದೆ ಆತು. ಅಯ್ಯೋ ದುರ್ಗಾದೇವಿ, ನೌಕರಿ ತಡ ಆಗೋಯ್ತು, ಅಕ್ಕನೂ ನನಗೆ ಎದ್ದಳಿಸ್ಲಿಲ್ಲ, ಲೇಟ್ ಆಗೋದ್ರೆ ಲಾರ್ಡ್ ಗವರ್ನರ್ ಬೈತಾನ. ಹಾ, ಈ ತಲಿ ಬ್ಯಾನಿ ಇಟ್ಕೊಂಡು ನಾ ಏನ್ ಹಬ್ಬ ಮಾಡಿಸ್ತೀನೋ ಏನ್ ಕತಿಯೋ. ಅಮ್ಮ ಪಾವನಿ, ಇವತ್ತು ಭೀಮ್ನಮಾವಾಸ್ಯ ಹಬ್ಬ ಐತಿ, ವ್ರತ ಮಾಡ್ಬೇಕು. ಆ ಕಿಡಿಗೇಡಿ ಖುಷಿಗೂ ಹೇಳವಾ, ನೀವಿಬ್ರು ವ್ರತ ಮಾಡಿದ್ರೆ ಆ ಶಿವ ನಿಮ್ಮಿಬ್ರಿಗೂ ಒಳ್ಳೆ ಗಂಡ ಕೊಡ್ತಾನ. ಆತನ ಏನಕ್ಕೆ ಅಮ್ಮ? ಖುಷಿ ಮಹಾರಾಣಿ, ಏನವ ಯಾಕವ ಹಿಂಗ ಅಡ್ಡಾಡ್ಲಿಕ್ ಹತ್ತಿ? ಏನಾಯ್ತು? ಇದೇನತ್ತಿ ಹಿಂಗ್ ಕೇಳಲಿಕ್ ಹತ್ತೀರಿ? ಗಂಟೆ 8:30 ಆಯ್ತು, ನೌಕರಿ ತಡ ಆಗುದಿಲ್ಲೇನ? ನಾ ಹೊರಡ್ಬೇಕು. ಹೋಗ ಇವಳ ಪಾವನಿ, ಈಕಿಗೆ ಅವತ್ ಖರೇನೆ ತಲೆಗ್ ಪೆಟ್ಟು ಬಿದೈತಿ ಅನ್ಸ್ತದ, ಅದಕ್ಕೆ ಇವತ್ ಹಿಂಗೆಲ್ಲ ಮಾತಾಡಕ್ ಹತ್ತಾಳ. ಖುಷಿ, ನಿನಗ್ ನೆನ್ಪಿಲ್ಲೇನ ನೆನ್ನೆ ಹೋಗಿ ರಾಜೀನಾಮೆ ಪತ್ರ ಕೊಟ್ ಬಂದಿದ್ದು? ಮತ್ತಿನ್ ಯಾವ ನೌಕರಿ ಹೋಗ್ತೀನಿ? ಇನ್ ಮುಂದೆ ಇನ್ನೂ ಸಂತೋಷವಾಗೇ ಇರ್ತೀವಿ, ಯಾಕಂದ್ರ ಈ ನೌಕರಿನ ನಾನು ಬಿಡ್ಲಾಕ್ ಹತ್ತೀನಿ. ತಕೋರಿ ನನ್ನ ರಾಜೀನಾಮೆ ಪತ್ರ. ಹೌದಲ್ಲೇನ, ನಿನ್ನೆ ರಾಜೀನಾಮೆ ಪತ್ರ ಕೊಟ್ ಬಂದಿನಿ. ಖುಷಿ, ನೀ ಇನ್ನ ಅದೇ ಗುಂಗಲಿ ಇದೆಯಾ ಅನ್ನೋದು ಇದರಿಂದ ತಿಳಿತಾಯ್ತು ನೋಡು. ಆಗಿದ್ದಲ್ಲ ಆಗೋಯ್ತು ಅಂತ ಮರ್ತ್ಬಿಡಕ್ ಆಗಲ್ಲೇನ? ಹೌದು ಮಗಳ, ಹೆಂಗು ಟವಲ್ನ ಕೈಯಲ್ಲಿ ಹಿಡ್ದಿ ಹೋಗಿ ಜಳಕ ಮಾಡಿ ಆ ದೇವ್ರ ಪೂಜೆಗೆ ಅಣಿ ಮಾಡ, ಆ ಸಿಡಿತ್ ಬುತ್ತಿ ಸಿದ್ದಪ್ಪನ ಮರ್ತು ಬಿಡು. ಯಜಮಾನ್ರೆ, ಭಾಸ್ಕರನ್ ಅವರು ಈ ಫೈಲ್ ಕೊಟ್ಟಿದ್ದಾರೆ. ಕ್ಯಾಲೆಂಡರ್ ಅಡಿಗೆ ಶೂಟ್ ಮಾಡಿದ ಫೋಟೋಸ್.
ನಮ್ಮ ಕಂಪ್ನಿ ಪ್ರಾಡಕ್ಟ್ಗೆ ಮಾಡ್ಲಿಂಗ್ ಮಾಡಿಸಿದ್ದ? ಎಷ್ಟು ಚೆನ್ನಾಗಿದ್ದಾರಲ್ವಾ. ನಾನೇನು ಖುಷಿಗೋಸ್ಕರ ಆಲ್ಬಮ್ ನೋಡ್ತಾ ಇಲ್ವಲ್ಲ? ನನ್ನ ಖುಷಿ ಹೆಸರು ಹೇಳ್ತಿಲ್ವಲ್ಲ. ಹೋಗ್ಲಿ ಬಿಡು, ನಿಮ್ಮ ಖುಷಿ ಫೋಟೋ ನೋಡ್ತಿದ್ದನ್ನ ಏನಾದರೂ ಅಜ್ಜಿ ನೋಡಿದ್ರೆ ಏನು ಮಾಡ್ತಾ ಇದ್ರು ಅಂತ ಹೇಳ. ಸದ್ಯ ನಮ್ಮ ಚಿನ್ನು ಆ ಪೂಜಾನ ಮರೆತು ಖುಷಿ ಫೋಟೋ ಹಿಡ್ಕೊಂಡು ಕೂತಿದ್ದಾನಲ್ಲ ಅಂತ ಸಂತೋಷ ಪಡ್ತಾ ಇದ್ರು. ಅಕ್ಕ ಪ್ಲೀಸ್ ಈ ವಿಷಯನೆಲ್ಲ ತಗೊಂಡೋಗ್ಬೇಡಿ. ಸರಿ, ನಿಂಗೆ ಇಷ್ಟ ಆಗೋ ಥರನೇ ಮಾತಾಡ್ತೀನಿ. ಈಗ ಒಂದು ವೇಳೆ ಪೂಜಾ ಇದೇ ಥರ ಸೀರೆ ಉಟ್ಕೊಂಡಿರೋದನ್ನು ಅಜ್ಜಿ ಏನಾದರೂ ನೋಡಿ ಅವ್ರ ಮನಸ್ಸು ಬದಲಾಗಿ ನಿನ್ನ ಪೂಜಾ ಮದುವೆಗೆ ಒಪ್ಕೊಂಡ್ಬಿಟ್ರೆ? ಅಕ್ಕ ನೀವು ಮಾತೆಲ್ಲ ಮದುವೆಗೆ ಬಂದಿಲ್ಲ, ಅದಾದರೆ ನಿನ್ನೊಂದು ಜೊತೆ ಮಾತಾಡಬೇಡಿ. ಸರಿ ಬಿಡಪ್ಪ, ನಾನೇ ನಿನ್ನ ಜೊತೆ ಹರಟೆ ಹೊಡೆಯೋದಕ್ಕೆ ಬಂದಿಲ್ಲ. ನಾನು ಅರಳಿ ಮರದ ಹತ್ರ ಹೋಗ್ತಾ ಇದ್ದೀನಿ ಕೋರಿಕೆ ದಾರ ಕಟ್ಟೋದಕ್ಕೆ. ಅಕ್ಕ ಪ್ಲೀಸ್, ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ ಇದರಲ್ಲೂ. ಸುಮ್ಮನಿರು ಚಿನ್ನು, ನಾನು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನೀನು ಅಡ್ಬಾಯ್ ಹಾಕ್ಬೇಡ. ನಾನು ಪ್ರತಿ ವರ್ಷ ಅಲ್ಲಿಗೆ ಹೋಗಿ ರಕ್ಷಾದಾರ ಕಟ್ತೀನಿ ಅಂತ ಗೊತ್ತು ತಾನೆ? ಅಷ್ಟಕ್ಕೂ ನಾನು ಒಬ್ಳೇ ಏನು ಹೋಗ್ತಾ ಇಲ್ವಲ್ಲ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಬರ್ತಿದ್ದಾರೆ. ನೀನು ಬೇಕಿದ್ರೆ ನಿನ್ನ ಲ್ಯಾಪ್ಟಾಪ್ ಜೊತೆ ಕೂತ್ಕೊ, ನಾನು ಹೋಗ್ಬರ್ತೀನಿ. ತಲಿ ಬ್ಯಾನಿ ನನ್ ಬಿಡಂಗಿಲ್ಲ ಪಾವನಿ, ಮತ್ತೆ ಉಪವಾಸ ಇದ್ನಂದ್ರ ಇನ್ನೂ ಹೆಚ್ಚಾಗ್ತದ ನೋಡು. ಚಲೋ ಐತಿ ಪೂರಿ, ಭೇಷ ಆದ್ ಬಿಡು. ಹಸಿವಿನಿಂದ ಹೊಟ್ಟೆ ಒಳಗೆ ಇಲ್ಲಿ ಓಡಾಡ್ಲಿಕ್ಕತ್ತಿತ್ತು. ಇದಕ್ ನೀನು ಕೈ ಹಾಕಂಗಿಲ್ಲ. ಯಾಕೆ ಹಾಕ್ಬಾರ್ದು? ರೊಕ್ಕ ಗಿಕ್ಕ ಕೊಟ್ಟು ಟೋಕನ್ ತಗೋಬೇಕೇನ? ಪೂರಿಗಷ್ಟೇ ಅಲ್ಲ, ನೀರ್ ಸಹಿತ ಕುಡಿಯಂಗಿಲ್ಲ. ಯಾಕೆ ಹಂಗ? ದೇವ್ರೇ ದೇವ್ರೇ ದೇವ್ರೇ, ಇಕ್ಕಿ ಹತ್ರ ನಾನು ಹ್ಯಾಂಗೆ ಎಣಗ್ಲಿ ಪಾವನಿ? ನಾ ಹೇಳಿಲ್ಲೇನೆ ಇವತ್ತು ಭೀಮನವಾಸ ವ್ರತ ಐತಿ, ನೀನು ಉಪವಾಸ ಇರ್ಬೇಕಂತ ಹೇಳಿ. ಖುಷಿ ಬೇಷದ್ ಬಿಡು, ಖುಷಿಗೆ ಗೊತ್ತಿಲ್ಲಂಗ್ ವ್ರತ ಇರ್ತಾಳ, ಇದು ಬಹಳ ಮೋಸ ಐತಿ. ಖುಷಿ ಉಪವಾಸ ಮಾಡಿ ಪೂಜೆ ಮಾಡ್ಬೇಕು ಅಂತ ಅತ್ತೆ ಆಸೆ ಪಡ್ತಿದಾರಮ್ಮ. ಅದು ಮದ್ವೆ ಆಗಿ ಗಂಡ ಇರೋರಿಗೆ ಮಾತ್ರ ಈ ವ್ರತ, ನಮ್ಗ ನಿಮ್ಗ ಏನು ಮದ್ವೆನೇ ಆಗಿಲ್ಲಲ್ಲ, ನಾವ್ಯಾಕೆ ಮಾಡ್ಬೇಕು? ಖುಷಿ ಹಿಂಗ್ ಹೇಳಿದ ಅರ್ಥ ಆಗಂಗಿಲ್ಲನ, ಬರೀ ಮದ್ವೆ ಆದವ್ರು ಮಾತ್ರ ಈ ವ್ರತ ಹಿಡಿಬೇಕಂತಿಲ್ಲ, ಮದ್ವೆ ಆಗದೆ ಇರೋರು ಒಳ್ಳೆ ಗಂಡ ಸಿಗ್ಲಿ ಅಂತ ಹೇಳಿ ವ್ರತ ಮಾಡ್ಬೇಕು. ನೀವ್ ಇಲ್ಲಿದ್ದೀರಾ? ನಾನು ಸ್ವಲ್ಪ ಹೊರಗೋಗ್ ಬರ್ತೀನಿ. ಅಂದ್ರ ನಮ್ಮ ಮಾತು ಕೇಳಿಸ್ಕೊಂಡಿಯನ? ಕೂಡು ಕೂಡು, ನೀನ್ ಕೂಡು ಕೂಡು. ಶಶಾಂಕು, ಇವತ್ತ ನಮ್ ಖುಷಿ ಭೀಮನ ಅಮಾವಾಸ್ಯ ವ್ರತ ಮಾಡ್ತಾಳ. ಅಂದ್ರ ನಮ್ ಖುಷಿ ಪಾವನಿ ಇಬ್ರು ವ್ರತ ಮಾಡ್ತಾರ. ಹೌದಾ, ಇದು ಒಳ್ಳೆ ವಿಷಯ ಬಿಡಿ. ಹೌದಲ್ಲ, ಹಂಗಾರ ನೀ ಎಲ್ಲೂ ಇವತ್ತು ಹೊರಗ್ ಹೋಗೋಂಗಿಲ್ಲ. ಇವತ್ ರಾತ್ರಿ ಪೂಜಿ ಮುಗಿಯೋವರೆಗೆ ನೀನ್ ಖುಷಿ ಜೋಡಿನೇ ಇರ್ಬೇಕು ನೋಡು. ಅಂದ್ರೆ? ಅಂದ್ರೆ ನಿನ್ ಖುಷಿ ಪಾವನಿ ಜೋಡಿ ಇರ್ಬೇಕು ಅಂದೆ. ಸಾರಿ ಆಂಟಿ, ಅದ್ ಸ್ವಲ್ಪ ಕಷ್ಟ, ಇವತ್ತು ಕೆಲಸದ ಮೇಲೆ ಹೊರಗೆ ಹೋಗ್ಲೇಬೇಕು. ಹಾಂಗೆಲ್ಲ ಆಗಂಗಿಲ್ಲಪ್ಪ, ಇವತ್ತು ಪೂರಾ ದಿನ ನೀನು ಇಲ್ಲೇ ಇರಲೇಬೇಕು ನೋಡು. ಇಲ್ಲಾಂದ್ರೆ ಈ ಕೆಳಗಡೆ ಖುಷಿ ಆದಾಳಲ್ಲ, ಈ ತಿಂಡಿ ಎಲ್ಲ ತಿಂದು ಮುಗಿಸಿ ವ್ರತನ ಹಾಳು ಮಾಡಿಬಿಡ್ತಾಳ. ಇವರಿಬ್ಬರನ್ನ ಕಾಯೋದು ನನ್ನಿಂದ ಸಾಧ್ಯ ಇಲ್ಲ, ಅದಕ್ಕೆ ನೀ ಇಲ್ಲ ಇದ್ದು ಇವರಿಬ್ಬರನ್ನ ನೋಡ್ಬೇಕು ನೋಡು. ಇವರಿಬ್ಬರನ್ನ ಕಾಯೋದು ನನ್ನಿಂದ ಸಾಧ್ಯ ಇಲ್ಲ, ಅದಕ್ಕೆ ನೀ ಇಲ್ಲ ಇದ್ದು ಇವರಿಬ್ಬರನ್ನ ನೋಡ್ಬೇಕು ನೋಡು. ಫೋನ್ ಬರ್ತಾ ಇದೆ, ನಾನು ಹೋಗ್ಲೇಬೇಕು. ಶಶಾಂಕು, ಇವತ್ತು ನನಗೋಸ್ಕರ ನೀನು ಯಾವ ಫೋನಲ್ಲೂ ಮಾತಾಡೋಂಗಿಲ್ಲ, ಎಲ್ಲೂ ಹೊರಗೆ ಹೋಗೋಂಗಿಲ್ಲ. ಆಂಟಿ, ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಕಾಲ್ ಇದೆ,
ಮೊದಲು ಮಾತಾಡ್ಬಿಡು. ನೋಡಿದ್ಯಾ ಫೋನ್ ಬಂದಾತ ಅಂದ್ರೆ ಏನರ್ಥ? ಆ ಶಿವನ್ಗೂ ಈ ಫೋನಲ್ಲಿ ಮಾತಾಡೋದು ಇಷ್ಟ ಇಲ್ಲ ಅಂತಾತು. ಅಂದ್ರ ನಾ ಒಂದು ಕೆಲಸ ಮಾಡ್ತೇನೆ, ಈ ಫೋನ್ ನಿನ್ನ ಹತ್ರ ಇದ್ರಲ್ವಾ ನಿನಗೆ ತ್ರಾಸು ಹೆಚ್ಚಾಕದ ನೋಡು, ರಾತ್ರಿ ಪೂಜೆ ಮುಗಿಯೋವರೆಗೂ ಇದನ್ನ ನಾನು ಜೋಪಾನ್ ಮಾಡಿ ಕಪಾಟ್ನಾಗ ಇಟ್ಟಿರ್ತೀನಿ, ಆಮೇಲೆ ನಿನಗೆ ಕೊಡ್ತೀನಿ, ಸರಿನಾ? ಆಂಟಿ ಪ್ಲೀಸ್ ಹಾಗೆ ಮಾಡಬೇಡಿ. ಶಶಾಂಕು ನೋಡು, ಇವತ್ತು ಭಾಳ ಮುಖ್ಯವಾದ ದಿವಸ ಐತಿ, ನೀನು ಇವರಿಬ್ಬರ ಜೋಡಿ ಇರ್ಲಿಕ್ಕೆ ಬೇಕು. ನನಗೋಸ್ಕರ ನೀನು ಇರ್ಲಿಕ್ಕೆ ಬೇಕಪ್ಪ. ಹಾಂ ಶಶಾಂಕು, ಯಾಕಪ್ಪ ನೀನು ಬೇಸರ ಮಾಡ್ಕೊಂಡು? ನೋಡಪ್ಪ, ನೀನು ನಮ್ಮ ಹುಡುಗ ಅನ್ನೋ ಸಲಿಗೆಯಿಂದ ನಾನು ಹಿಂಗೆ ಮಾಡೀನಿ, ತಪ್ಪು ತಿಳಿಬೇಡಪ್ಪ. ಅತ್ತೆ, ಹಂಗಾರ ನಾ ಏನು ತಿನ್ನಂಗಿಲ್ಲೇನ? ದೇವ್ರೆ ದೇವ್ರೆ ದೇವ್ರೆ, ನೀ ಏನು ತಿನ್ನಂಗಿಲ್ಲ ಅಂತ ನಾ ಹೇಳಿಲ್ಲೇನ? ಅತ್ತೆ, ಒಂದೇ ಒಂದು ಪೂರಿ ತಿಂತೇನ? ದೇವ್ರೆ ದೇವ್ರೆ, ನೀ ಒಂದು ಪೂರಿ ಎಲ್ಲ ಅರ್ಧ ಪೂರಿನೂ ತಿನ್ನೋ ಹಂಗಿಲ್ಲ, ಅದನ್ನ ನೋಡೋ ಹಂಗ ಇಲ್ಲ. ಒಂದ್ ಗ್ಲಾಸ್ ನೀರು ಕುಡಿಯಂಗಿಲ್ಲೇನ? ಉಳಗ್ ಹೆಂಗ್ ನಾ ಅರ್ಥ ಮಾಡಿಸ್ಲಿಪ್ಪ ದೇವ್ರೆ? ಇಲ್ಲ ಕಣೆ, ನೀನು ತಿಂಡಿನೂ ತಿನ್ನೋ ಹಂಗಿಲ್ಲ, ನೀರು ಕುಡಿಯೋ ಹಂಗಿಲ್ಲ. ಕಿಡ್ಗಡಿ ಕಿಡ್ಗಡಿ ಎದಾಳ.